ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತು ನಾನು ತಲೆ ಮಾಂಸದ ಸಾರು ಯಾವ ರೀತಿ ತುಂಬಾ ಈಸಿಯಾಗೆ ಹಾಗೆ ಟೇಸ್ಟಿಯಾಗೆ ಯಾವ ರೀತಿ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆಜಿ ಅಳತೆಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈ ಚಳಿಗೆ ರುಚಿ ರುಚಿಯಾಗಿರೋ ತಲೆ ಮಾಂಸದ ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊ ಬರೋಣ ಫಸ್ಟ್ ಮಸಾಲ ಫ್ರೈ ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇದರಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದು ಮಸಾಲ ಫ್ರೈ ಮಾಡೋದಕ್ಕೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಅಲ್ತೇಲಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಟೊಮೊಟೊ ಫಸ್ಟ್ ಇವಾಗ ನಾನು ಎಣ್ಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಶುಂಠಿ ಒಂದು ಮುಕ್ಕಾಲು ಇಂಚಷ್ಟು ಶುಂಠಿ ತಗೋಬೇಕು ಇದನ್ನ ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಒಂದು ನಾಲ್ಕು ಲವಂಗ ಹಾಗೆ ಒಂದು ಇಂಚ್ ಚಕ್ಕೆ ಫಸ್ಟ್ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ನಾವು ಮಸಾಲೆನ ಎಷ್ಟು ಫ್ರೈ ಮಾಡ್ಕೊಂತೀವೋ ಅಷ್ಟು ಸಾರು ರುಚಿಯಾಗಿರುತ್ತೆ ನೋಡಿ ಈ ತರ ಕಲರ್ ಬರಬೇಕು ಕೊನೆಯಲ್ಲಿ ಒಂದ್ ಟಮೊಟೋನ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಮಸಾಲಾ ಜೊತೆಗೇನೆ ನಾವು ಟೊಮೊಟೊ ಮೊದಲೇ ಹಾಕೋದ್ರಿಂದ ಟೊಮೊಟೊ ಮೆತ್ತಗೋಗ್ಬಿಡುತ್ತೆ ಕೊನೆಯಲ್ಲಿ ಹಾಕೊಂಡ್ರೆ ನಮಗೆ ಈ ಮಸಾಲ ಏನೇನು ಹಾಕಿದೀವಿ ಎಲ್ಲ ಫ್ರೈ ಆಗುತ್ತೆ ಈಗ ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಮಸಾಲ ಪದಾರ್ಥಗಳು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಕೊಂಡು ನೈಸಾಗಿ ರುಬ್ಕೋಬೇಕು ಈಗ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಮಾಂಸ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ತೊಳ್ಕೊಬೇಕು ಈಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಒಂದು ಅರ್ಧ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಫ್ರೈ ಮಾಡಿಕೊಂಡು ಒಂದ್ ಸ್ಪೂನ್ ಅಷ್ಟು ನಾನು ಬೆಳ್ಳುಳ್ಳಿ ಮೆಣಸು ಪೇಸ್ಟ್ ಮಾಡ್ಕೊಂಡಿದೀನಿ ಈ ತರ ಪೇಸ್ಟ್ ಹಾಕೋದ್ರಿಂದನೇ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದನ್ನ ಹಾಕೊಂಡು ಇದು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ತೊಳ್ಕೊಂಡಿರೋ ಮಾಂಸನ ಹಾಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಫ್ರೈ ಮಾಡ್ಕೋಬೇಕು ಕೆಲವರು ಇದ್ರ ಜೊತೆಗೇನೆ ಮಸಾಲೆ ಹಾಕ್ಬಿಡ್ತಾರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಇದರಲ್ಲಿರೋ ಇರೋ ನೀರಿನ ಅಂಶ ಎಲ್ಲ ನಾವು ಚೆನ್ನಾಗಿ ಹಿಂಗಿಸಿದ್ರೆ ಆ ಸ್ಮೆಲ್ ಅನ್ನೋದು ಇರೋದಿಲ್ಲ ಮತ್ತು ಸಾರು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಖಂಡಿತ ಈ ಥರ ಮೆಥಡ್ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡು ಈ ಥರ ನಾಲ್ಕು ನಿಮಿಷವರೆಗೂ ಫ್ರೈ ಮಾಡ್ಕೊಂಡಿದೀನಿ ನೋಡ್ತಾ ಇದ್ದೀರಲ್ಲ ನೀರೆಲ್ಲ ಯಾವ ರೀತಿ ಹಿಂಗಿದೆ ಅಂತ ಈಗ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಗೆ ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿ ತಗೊಂಡಿದ್ದೀನಿ ಇದಕ್ಕೇನೆ ಹಾಕೊಂಡು ನಾವು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ರುಬ್ಬಕ್ ಹಾಕಿಲ್ಲ ಸಪ್ರೇಟಾಗಿ ಆಗಿ ಈ ಥರ ಮಾಡಿ ಹಾಕೋತಾ ಇದ್ದೀನಿ ಈಗ ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿರೋ ಮಸಾಲನೆ ಸೇರ್ಸ್ಕೊಂತ ಇದ್ದೀನಿ ನೋಡಿ ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಈ ಸಾರು ನಾವು ನಾನ್ ವೆಜ್ ಏನೇ ಸಾರು ಮಾಡ್ಲಿ ಸ್ವಲ್ಪ ಗಟ್ಟಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿರೋದು ಒಂದು ಕಪ್ ಆಗುವಷ್ಟು ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇಲ್ಲಿ ಕಲ್ಲುಪ್ ಯೂಸ್ ಮಾಡ್ತಾ ಇದೀನಿ ನಾನು ಹಾಕೊಂಡು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಮೂರು ವಿಸಿಲ್ಗಾದರೆ ಸಾಕಾಗುತ್ತೆ ಎಳೆ ಮಾಂಸ ತಗೊಂಡ್ರೆ ಒಂದು ಮೂರು ವಿಸಿಲ್ ಆದರೆ ಆಗುತ್ತೆ ಇಲ್ಲ ತುಂಬ ಬಲ್ತಿರೋದು ಅಂತಂದರೆ ಬೇಯೋದಿಲ್ಲ ಅದನ್ನು ಒಂದು ಎಂಟರಿಂದ ಒಂಬತ್ತು ವಿಸಿಲ್ಗೆ ಹಾಕ್ಕೋಬೇಕು ನೋಡಿ ಇವಾಗ ನಮಗೆ ಬಿಸಿ ಬಿಸಿ ತಲೆ ಮಾಂಸದ ಸಾರು ರೆಡಿಯಾಗಿದೆ ಮುದ್ದೆಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಸತಿ ಖಂಡಿತ ಟ್ರೈ ಮಾಡ್ತೀರಲ್ಲ ಹಾಗಾದರೆ ಇವತ್ತು ನಾನು ಮಾಡಿರೋ ಈ ತಲೆ ಮಾಂಸದ ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್